ಕೇಂದ್ರ ಸರ್ಕಾರದ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಿಂದ ಏನು ನಮ್ಮ ರಸಗೊಬ್ಬರದ ನಮ್ಮ ರಾಷ್ಟ್ರಕ್ಕೆ ಬರ್ತಾ ಇದೆ ನಮ್ಮ ರಾಷ್ಟ್ರದಿಂದ ಇವತ್ತು ರಾಜ್ಯಗಳಿಗೆ ಏನು ಸರಬರಾಜು ಆಗ್ತಾ ಇದೆ ಆ ಸರಬರಾಜು ಆಗ್ತಾ ಇದ್ದಂತ ರಸಗೊಬ್ಬರದ ಮೇಲೆ ಶೇಕಡ 33 ರಿಂದ ಶೇಕಡ 58% ಹೆಚ್ಚಿಗೆ ಆಯಿತು ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಪ್ರಮುಖ ನಾಯಕರು ಸಂಪರ್ಕವನ್ನು ಸಂಬಂಧಪಟ್ಟವರು ಮಾಡಿದ ತದನಂತರ ಮನ್ಯ ಇದೇ ಕರ್ನಾಟಕ ರಾಜ್ಯದ ರಸಗೊಬ್ಬರ ಮಂತ್ರಿಗಳಾದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಸದಾನಗೌಡರು ಹೇಳಿಕೆಯನ್ನು ಮಾಡಿದರು ನಾವು ಇಂದಿನ ಡಿಸಿಷನ್ ನಮ್ಮ ಏಪ್ರಿಲ್ 1 ರ ನಂತರ ಎಲ್ಲ ರಸಗೊಬ್ಬರಗಳ ಬರುವಂತವನ್ನು ನಾವು ಕಡಿಮೆ ಮಾಡ್ತೀವಿ ಏನು ಹಿಂದೆ ಏನಿತ್ತು ಆ ಧಾರಣೆ ಮುಂದುವರಿಸ್ತಾ ಇದ್ರು ಅಂತ ಹೇಳಿ ಹೇಳಿಕೆಗಳನ್ನು ಕೂಡ ಬೆಳಗಾವಿಯಲ್ಲಿ ಕೊಟ್ಟರು ಮತ್ತು ರಾಯಚೂರಲ್ಲಿ ಹೇಳಿಕೆ ಕೊಟ್ಟರು ತದನಂತರ ಬೆಂಗಳೂರನ್ನು ಕೂಡ ಕೊಟ್ಟರು ತದನಂತರ ಆಯಾ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಕೃಷಿ ಜಿಲ್ಲೆಯ ನಿರ್ದೇಶಕರ ಮುಖಾಂತರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ದರ ಮುಂದುವರಿಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟರು ಆದರೆ ಬರೀ ಹೇಳಿಕೆಗೆ ಸೀಮಿತ ಆಯಿತು ಇವತ್ತು ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಧಾರಣೆ 1700 ಮತ್ತು 1900 ರೂಪಾಯಿ ತಗಂತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಡಿಎಪಿಗೆ ಸಂಬಂಧಪಟ್ಟಂತೆ ಮತ್ತು ಎನ್ಪಿಕೆಗೆ ಸಂಬಂಧಪಟ್ಟಂಗೆ ಎನ್ಪಿಕೆ 1775 ರೂಪಾಯಿ ತಗಂತಾ ಇದ್ದಾರೆ ಅದೇ ರೀತಿ 12 32 16 1185 ರೂಪಾಯಿ ಇದ್ದಂಥದ್ದನ್ನ 1800 ರೂಪಾಯಿ ತಗಂತಾ ಇದ್ದಾರೆ ಅದೇ ರೀತಿ 20 20 20 925 ಇದ್ದು ಇವತ್ತು 1350 ರೂಪಾಯಿ ಇವತ್ತು ನಮ್ಮ ಅಂಗಡಿಗಳಲ್ಲಿ ತಗಂತಾ ಇದ್ದಾರೆ ಇದು ಬರೀ ಹೇಳೋದಲ್ಲ ನಮ್ಮ ರೈತರು ನೇರವಾಗಿ ಅಂಗಡಿಗಳ ಮುಖಾಂತರ ತಗೊಂಡಂಥ ಒಂದು ಅಧಿಕೃತವಾದಂಥ ಬಿಲ್ಲು ನಮ್ಮ ಜಿಲ್ಲೆಯಲ್ಲೂ ಮತ್ತು ತಾಲೂಕಲ್ಲೂ ಕೂಡ ಇದೇ ರೀತಿಯಾಗಿ ಅಧಿಕೃತ ಬಿಲ್ಲುಗಳು ಈ ರೀತಿಯಾಗಿ ಬಿಲ್ಲುಗಳಲ್ಲೂ ಕೂಡ ಇವತ್ತು ಅಧಿಕೃತ ಬಿಲ್ಲಿಲ್ಲದೆ ಕೈ ಬರಹದ ಬಿಲ್ಲಲ್ಲಿ ಇವತ್ತು ಕೊಡ್ತಾವ್ರೆ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಂಗಡಿಗಳ ಮೇಲೆ ಸಂಬಂಧಪಟ್ಟಂಥ ಊರ ಮೇಲೆ ಒಂದು ತುರ್ತು ಕ್ರಮ ತಾಳ್ಬೇಕು ಇದು ಜಿಲ್ಲಾಡಳಿತ ಸೀರಿಯಸ್ ಆಗಿ ಈ ವಿಷಯವನ್ನು ತಗೊಳ್ಬೇಕು ಯಾಕಂದರೆ ಇವತ್ತು ಈ ಭಾಗದಲ್ಲಿ ತೋಟಗಾರಿಕಾ ಬೆಳೆಗಳು ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ಇವತ್ತು ಈ ಟೊಮೊಟೊ ಸೀಸನ್ ಜಾಸ್ತಿ ಐತೆ ಮತ್ತು ಈ ಒಂದು ಕಾನೂನಿನ ಕ್ರಮ ಮಾಡಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಎಚ್ಚರಿಕೆಯನ್ನು ಮಾಡ್ತಾ ನಮ್ಮ ರೈತ ಬಾಂಧವರು ಏನು ಹಿಂದಿನ ಧಾರಣೆಗಳು ಏನಿದ್ವೋ ಆ ಧಾರಣೆಗಳಲ್ಲೇ ಮುಂದುವರಿಸಬೇಕು ಯಾರಾದರೂ ಕೂಡ ಅಂಗಡಿಗಳವರು ಕೇಳಿದರೆ ತಾವುಗಳು ಸಂಬಂಧಪಟ್ಟಂಥ ಕೃಷಿ ಇಲಾಖೆಯ ನಿರ್ದೇಶಕರನ್ನ ಅಥವಾ ಸಂಬಂಧಪಟ್ಟಂಥ ನಮ್ಮ ರೈತ ಸಂಘದ ಜವಾಬ್ದಾರಿ ಅಂಥವ್ರನ್ನ ಅಥವಾ ಸಂಬಂಧಪಟ್ಟಂಥ ನಮ್ಮ ನುರಿತ ಪತ್ರಿಕಾ ಮಿತ್ರರನ್ನು ಕೂಡ ಸಂಪರ್ಕ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ದೈನಂದಿನ ಸುದ್ದಿಗಳು ಹಾಗೂ ಮಾಹಿತಿಯನ್ನು ಪಡೆಯಲು ನಮ್ಮ ಶಿಡ್ಲಘಟ್ಟ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿರಂತರವಾಗಿ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನನ್ನು ಒತ್ತುವುದು ಮರೆಯದಿರಿ